ನಮಸ್ಕಾರ ಸ್ನೇಹಿತರೆ, ಇದೇ ತಿಂಗಳ ನವೆಂಬರ್ನಲ್ಲಿ ದಶಕದ ಕೊನೆಯ ಚಂದ್ರಗ್ರಹಣವು ನಡೆಯಲಿದೆ. ಬನ್ನಿ, ನಾವು ಇವತ್ತಿನ ಈ ವಿಡಿಯೋದಲ್ಲಿ ಚಂದ್ರಗ್ರಹಣ ಯಾವಾಗ ನಡೆಯುತ್ತೆ ಮತ್ತು ನಿಖರ ಸಮಯ ಹಾಗೂ ಯಾವ ದಿನಾಂಕದಂದು ನಡೆಯಲಿದೆ ಎಂಬುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸಿದ್ದೇವೆ. ಸೊ ನೀವು ಕೂಡ ದೇವರನ್ನು ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ. ಇನ್ನು ಈ ಚಂದ್ರಗ್ರಹಣದಿಂದ ಯಾವ ಯಾವ ರಾಶಿಯ ಮೇಲೆ ಅದೃಷ್ಟ ಹಾಗೂ ಯಾವ ಯಾವ ರಾಶಿಯ ಮೇಲೆ ಅಡ್ಡ ಪರಿಣಾಮ ಬೀರುತ್ತೆ ಎಂಬುದರ ಬಗ್ಗೆ ಚರ್ಚೆಯನ್ನ ಮಾಡಲಾಗಿದೆ. ಸಂಪೂರ್ಣ ಮಾಹಿತಿಯನ್ನ ನೋಡೋಣ ಬನ್ನಿ. ಇನ್ನು ಸ್ನೇಹಿತರೆ, ಚಂದ್ರಗ್ರಹಣ ಸಂದರ್ಭದಲ್ಲಿ ಮಂತ್ರ ಪಠಿಸುವುದು ಹಾಗೂ ಧ್ಯಾನ ಮಾಡುವಂತೆ ಸೂಚಿಸಲಾಗಿದೆ. ಇನ್ನು ಇದೇ ನವೆಂಬರ್ನಲ್ಲಿ ನಡೆಯುತ್ತಿರುವ ಈ ಚಂದ್ರಗ್ರಹಣವು ನಮ್ಮ ಭಾರತ ದೇಶ, ಆಸ್ಟ್ರೇಲಿಯಾ, ಅಮೆರಿಕಾ, ಪೆಸಿಫಿಕ್ ಮಹಾಸಾಗರ ಮತ್ತು ಏಷ್ಯಾ ಖಂಡದ ಕೆಲ ದೇಶಗಳಲ್ಲಿ ಸಂಭವಿಸಲಿದೆ. ಇನ್ನು ಈ ಚಂದ್ರಗ್ರಹಣ ಸಮಯದಲ್ಲಿ ಯಾವುದೇ ರೀತಿಯಿಂದ ತಿಂಡಿ ತಿನಿಸುಗಳನ್ನು ಸೇವಿಸಬಾರದು. ಇನ್ನು ಚಂದ್ರಗ್ರಹಣವನ್ನು ಬರೀ ಗಣ್ಣಿನಿಂದ ನೋಡಬಾರದೆಂದು ಹೇಳುತ್ತಾರೆ. ಆದರೆ ಇದಕ್ಕೆ ಯಾವುದೇ ರೀತಿಯಿಂದ ಧಾರ್ಮಿಕ ದಾಖಲೆ ಇಲ್ಲ. ಇನ್ನು ಈ ಚಂದ್ರಗ್ರಹಣವು ವೃಷಭ ರಾಶಿ ಹಾಗೂ ರೋಹಿಣಿ ನಕ್ಷತ್ರದವರ ಮೇಲೆ ಬಹಳಷ್ಟು ಪರಿಣಾಮ ಬೀರಲಿದೆ. ಇನ್ನುಳಿದ ರಾಶಿಯವರಿಗೆ ಅಲ್ಪ ಪ್ರಮಾಣದಲ್ಲಿ ಅಡ್ಡ ಪರಿಣಾಮ ಬೀರಲಿದೆ, ಅಡ್ಡ ಪರಿಣಾಮ ಉಂಟು ಮಾಡುತ್ತದೆ ಎಂದು ಜ್ಯೋತಿಷ್ಯರು ತಿಳಿಸಿದ್ದಾರೆ. ಇಷ್ಟಕ್ಕೂ ಈ ನವೆಂಬರ್ ತಿಂಗಳಲ್ಲಿ ಚಂದ್ರಗ್ರಹಣವು ಯಾವಾಗ ನಡೆಯುತ್ತೆ ಅಂತ ಕೇಳಿದಾಗ, ಸೊ ಇದೇ 2020 ನವೆಂಬರ್ ತಿಂಗಳ 30ನೇ ತಾರೀಕು ಈ ಚಂದ್ರಗ್ರಹಣವು ನಡೆಯಲಿದೆ. ಇನ್ನು ಗ್ರಹಣ ನಡೆಯುವಂತಹ ಸಮಯ ನೋಡೋದಾದರೆ ಮಧ್ಯಾಹ್ನ 1:04 ಆರಂಭಗೊಳ್ಳುತ್ತೆ, ಸಾಯಂಕಾಲ 5:22 ಮುಕ್ತಾಯಗೊಳ್ಳಲಿದೆ. ಇದರ ಈ ಗ್ರಹಣದ ಮಹತ್ವ ಏನು ಅಂದರೆ, ಸೊ ಈ ಗ್ರಹಣವು ಭಾರತದಲ್ಲಿ ಮಧ್ಯಾಹ್ನ ನಡೆಯುತ್ತಿದ್ದು ದಶಕದ ಕೊನೆಯ ಗ್ರಹಣವಾಗಿದೆ. ಹಾಗಾಗಿ ಒಂದು ಸಲ ನಿಮ್ಮ ರಾಶಿ ಯಾವುದು ಅಂತ ತಪ್ಪದೆ ಕಾಮೆಂಟ್ ಮಾಡಿ ಹಾಗೂ ಆದಷ್ಟು ಈ ಮಾಹಿತಿಯನ್ನು ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.